ಧನುಸು ರಾಶಿ. ಧನುಸು ರಾಶಿಗೆ 2017 ಸಂಕ್ರಾಂತಿ ಫಲಾಫಲ ನೋಡಿ. ನಿಮ್ಮ ರಾಶಿಯಾಧಿಪತಿ ಹೋಗಿ ಉದ್ಯೋಗದ ಮನೇಲಿ ಕುಳಿತುಕೋಬಿಟ್ಟಿದ್ದಾನೆ 10ನೇ ಮನೆಯಲ್ಲಿ ಈ ಸಂಕ್ರಾಂತಿಗೆ. ಆದರೆ ಯೋಗಕಾರಕ ಆತ್ಮಕಾರಕ ನಿಮಗೆ ತುಂಬ ಒಂದು ಆತ್ಮಬಲ ಜಾಸ್ತಿ ಈ ಒಂದು ಧನುಸು ರಾಶಿಯವರಿಗೆ. ನೇರ ನುಡಿ, ದಿಟ್ಟ ನುಡಿ, ಒಂದೇ ಮಾತು, ಒಂದೇ ಕೆಲಸ, ಬೇರೆ ಆಲೋಚನೆಗಳು ಜಾಸ್ತಿ ಹೆಚ್ಚಾಗಿ ಮಾಡೋದಿಲ್ಲ. ಏನಾದರೂ ಒಂದು ಹಿಡ್ಕೊಂಡ್ರೆ ಮೊಲಕ್ಕೆ ಮೂರೇ ಕಾಲು ಅಂದರೆ ಮೂರೇ ಕಾಲು ಅನ್ನತಕ್ಕಂಥ ಭಾವ. ಅಂಥ ಒಂದು ಬುದ್ಧಿಕಾರಕ ಬಂದು ನಿಮ್ಮ ಮನೇಲಿ ಒಂಟಿ ಬುಧ, ಒಂದೇ ಕಾಲಲ್ಲಿ ನಿಂತ್ಕೊಂಡಾಗ ಆಡ್ತೀರಿ. ಅದರಲ್ಲೂ ಯೋಗಕಾರಕ ಕುಜ ಚೆನ್ನಾಗಿದ್ದರೂ ಮೂರನೇ ಮನೆಯಲ್ಲಿ ವಿಪರೀತ ಬಲವಾಗಿ ಬಂದು ನಿಂತ್ಕೋಬಿಟ್ಟಿದ್ದಾನೆ. ಒಡ ಹುಟ್ಟಿದವರಿಗೆ ದೋಷ, ತಂದೆಗೆ ದೋಷ, ಏನಾದರೂ ತಂದೆಗೆ ಏನಾದರೂ ವಿಪರೀತವಾಗಿರ್ತಕ್ಕಂಥ ಅನಾರೋಗ್ಯ ಸಮಸ್ಯೆಗಳಿದ್ದರೆ ಅಸ್ತಂಗತ ಅಂತ ಹೇಳ್ತೇವೆ. ಅಂದರೆ ಏನಾದರೂ ಬಹುದೊಡ್ಡ ಸಮಸ್ಯೆಯನ್ನು ತಂದೆಯ ಆರೋಗ್ಯದಲ್ಲಿ ಕಾಣತಕ್ಕಂಥದ್ದಾಗುತ್ತೆ, ಎಚ್ಚರಿಕೆ. ತಂದೆಯ ಆರೋಗ್ಯದ ಕಡೆ ಒಂದು ಕಣ್ಣಲ್ಲ ಎರಡು ಕಣ್ಣಲ್ಲ, ಅವರೇನಾದರೂ ಒಂದು ಚೂರು ಅನಾರೋಗ್ಯ ಅಂದರೂ ಥಟ್ ಅಂತ ಕರ್ಕೊಂಡೋಗಿ ಚೆಕಪ್ ಮಾಡಿಸಿ. ಯಾಕೆಂದರೆ 10ನೇ ಮನೇಲಿ ಬೇರೆ ಗುರು ಕುಳಿತುಕೋಬಿಟ್ಟಿರ್ತಕ್ಕಂಥದ್ದು ಜಾಗ್ರತೆ. ಆ ತಂದೆಯ 2ನೇ ಮನೆ ದೋಷದ ಮನೆ ಅನ್ನತಕ್ಕಂಥದ್ದು ಹೇಳ್ತೇವೆ. ಭಾಗ್ಯಸ್ಥಾನಕ್ಕೆ 2ನೇ ಮನೆಯಲ್ಲಿ ಆ ಗುರು ಚಿತ್ತಾ ನಕ್ಷತ್ರ ಭಾವದಲ್ಲಿ ಕುಳಿತಿರೋದ್ರಿಂದ ಏನಾದರೂ ಒಂದು ಸರ್ಜರಿ, ಸೊಂಟ ನೋವಿನಿಂದ ಬಳಲ್ತಿದ್ರೆ, ಸ್ಲಿಪ್ ಡಿಸ್ಕಿಂದ ಬಳಲ್ತಿದ್ರೆ, ಕಿಡ್ನಿ ಪ್ರಾಬ್ಲಮಿಂದ ಬಳಲ್ತಿದ್ರೆ, ಸನ್ ಸ್ಟ್ರೋಕಿಂದ ಬಳಲ್ತಿದ್ರೆ, ಹೃದಯಾಘಾತ ಸಮಸ್ಯೆಯಿಂದ ಬಳಲ್ತಿದ್ರೆ, ಪಾರ್ಶ್ವವಾಯು ಸಮಸ್ಯೆಯಿಂದ ಬಳಲ್ತಿದ್ರೆ ಏನಾದರೂ ಗಡಿಬಿಡಿ ಆಗತಕ್ಕಂಥ ಸಾಧ್ಯತೆಗಳೇ ಹೆಚ್ಚು. ತಂದೆಯ ಕಡೆ ದಯವಿಟ್ಟು ಹೇಳ್ತಾನೆ, ಧನುಸು ರಾಶಿ ತುಂಬ ಎಚ್ಚರಿಕೆಯಿಂದ ನೋಡಿಕೊಳ್ಳತಕ್ಕಂಥದ್ದು ಮಾಡಿ. ಇನ್ನು ನಿಮ್ಮ ಮನೆಗೆ ಶನಿ ಬಂದ ಮೇಲೆ ಒಕ್ಕರಿಸ್ತಾನೆ, ನೆನಪಲ್ಲಿ ಇಟ್ಕೊಳ್ಳಿ. ಜೈಲು ವಾಸ, ಯಾವುದೋ ಮಾಡಿದ ಹಳೆಯ ಸಮಸ್ಯೆಗಳು ಉಲ್ಪಣಿಸ್ತಕ್ಕಂಥದ್ದಾಗುತ್ತೆ. ಯಾವಾಗಲೋ ಬೌನ್ಸ್ ಮಾಡಿದ ಚೆಕ್ಕುಗಳು ನಿಮ್ಮ ಮೇಲೆ ಬರುತ್ತೆ. ಯಾವಾಗಲೋ ಮಾಡಿದಂಥ ಏರುಪೇರು, ಯಾಕಂದರೆ ಅಷ್ಟಮಾಧಿಪತಿ ಅಷ್ಟಮದಲ್ಲೇ ಇರೋದ್ರಿಂದ ಯಾರೂ ಕೆಡಿಸೋದು ಬೇಕಿಲ್ಲ, ನಿಮಗೆ ನೀವೇ ಕೆಟ್ಟೋಗ್ತೀರಿ, ನಿಮ್ಮ ಹಾಲಿಗೆ ನೀವೇ ಉಳಿ ಹಿಂಡ್ಕೋತೀರಿ. ನೀವು ಯಾರ ಮಾತು ಕೇಳೋ ಸ್ಥಿತಿಯಲ್ಲಿ ಇರೋದಿಲ್ಲ. ನೀವು ಹೋಗೋದೆಲ್ಲ ಅಡ್ಡದಾರಿಯೇ, ಅಡ್ಡ ಮಾತೆ, ಅಡ್ಡ ಆಲೋಚನೆ, ಅಡ್ಡ ಚಿಂತನೆ. ಯಾಕಂದರೆ ಶನಿ ಬಂದು ಒಕ್ಕರಿಸ್ತಾನಲ್ವಾ, ಆ ಬುಧ ಬೇರೆ ಕುಳಿತಿದ್ದಾನೆ ಶತ್ರು. ನೀವು ಯಾರ ಮಾತು ಕೇಳದ ಸ್ಥಿತಿಯಲ್ಲಿ ನಿಂತ್ಕೊಳ್ಳತಕ್ಕಂಥದ್ದಾಗುತ್ತೆ. ತುಂಬ ಎಚ್ಚರಿಕೆಯಿಂದಿರಬೇಕು. ಅದರಲ್ಲೂ ಸಂಗಾತಿ, ಸಂಗಾತಿಯ ಬಲ ಹೆಚ್ಚತಕ್ಕಂಥದ್ದಾಗುತ್ತೆ. ಆಕೆ ಕೈ ಕೊಟ್ಬಿಡಿ, ಏನೋ ಒಂದು ಮಾಡ್ಕೊಳ್ಳಪ್ಪ, ಎಲ್ಲ ಗಂಡನ ಮಾತು, ಹೆಂಡತಿಯ ಮಾತು. ಅದರಲ್ಲೂ ಪ್ರೀತಿಸಿ ಮದುವೆ ಆಗಿರತಕ್ಕಂಥವರಲ್ಲಿ ತುಂಬ ದೊಡ್ಡ ಭಿನ್ನಾಭಿಪ್ರಾಯಗಳು ಬರತಕ್ಕಂಥದ್ದಾಗುತ್ತೆ. ಪಾಲುದಾರಿಕೆಯ ವ್ಯವಹಾರಗಳಲ್ಲಿ ಓಡೋಗ್ತಾರೆ. ಯಾವುದೋ ಒಂದು ಭೂಮಿ ವ್ಯವಹಾರ, ಹಣಕಾಸಿನ ವ್ಯವಹಾರ, ಯಾರಿಗೋ ದುಡ್ಡು ಕೊಟ್ಟಿದ್ದೀರಿ, ಶೂರಿಟಿ ಕೊಟ್ಟಿದ್ದೀರಿ, ಲೋನ್ಸು ಕೊಡಿಸಿದ್ದೀರಿ, ಯಾವುದೋ ಒಂದು ಹಣಕಾಸಿನ ಲೇವಾದೇವಿಗಳಲ್ಲಿ ಜೊತೆಯಾಗಿ ಪಾಲುದಾರಿಕೆಯಿಂದ ಮಾಡಿದ್ದೀರಿ, ಗ್ಯಾರಂಟಿ. ನಿಮ್ಮ ಒಂದು ಶತ್ರು ಇನ್ಯಾರೂ ಅಲ್ಲ, ನಿಮ್ಮ ತುಂಬ ನಂಬಿಕೆ, ಪೂರ್ಣ ನಂಬಿಕೆಯೇ ನಿಮಗೆ ಅಪನಂಬಿಕೆಯಾಗಿ ಮಾರ್ಪಟ್ಟು ಎಡವಟ್ಟಾಗತಕ್ಕಂಥದ್ದಾಗುವುದು. ಇರುವ ಉದ್ಯೋಗದಲ್ಲಿ ಉದ್ಯೋಗ ಕಳೆದುಕೊಳ್ಳುವ ಭೀತಿ, ಇಲ್ಲ ಇರುವ ಉದ್ಯೋಗದಲ್ಲಿ ಸಸ್ಪೆನ್ಷನ್ ಆಗತಕ್ಕಂಥ ಒಂದು ಭೀತಿ, ಇದು ತಂದು ನಿಲ್ಲಿಸ್ತಕ್ಕಂಥದ್ದಾಗುತ್ತೆ. ಗುರು ಬಂದು ಬುಧನ ಮನೆಯಲ್ಲಿ ಕುಳಿತಿರೋದ್ರಿಂದ ಈ ಒಂದು ಹಣಕಾಸಿನ ವ್ಯವಹಾರಗಳಲ್ಲಿ ಕುಳಿತಿರತಕ್ಕಂಥವರು ತುಂಬ ಎಚ್ಚರಿಕೆ. ಅದರಲ್ಲೂ ಟೀಚರ್ಸ್ ಕೆಲಸ, ಜಡ್ಜ್ ಕೆಲಸ, ಲಾಯರ್ ಕೆಲಸ, ಅಡ್ವೈಸರ್ಸ್ ಕೆಲಸ, ಈ ಒಂದು ಇಂಜಿನಿಯರ್ಸ್ ಕೆಲಸ, ಇವುಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ಬೆಂಕಿಯ ಮೇಲಿನ ನಡಿಗೆಯಾಗಿ ನಿಲ್ಲಬಿಡತಕ್ಕಂಥದ್ದು ಆಗುತ್ತದೆ. ಅಂದರೆ ಒಂಥರ ಬೆಂಕಿ ಸುಡೋ ಥರ ನುಂಗಲಿಕ್ಕೆ ಆಗೋದಿಲ್ಲ, ಬಿಸಿ 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 ತುಪ್ಪ, ಉಗಿಯಲಿಕ್ಕೂ ಆಗೋದಿಲ್ಲ. ಅಯ್ಯೋ ಇಷ್ಟು ಕಷ್ಟಪಟ್ಟು ದುಡ್ಕೊಂಡಿದ್ದೇನೆ, ಈ ಒಂದು ತುಪ್ಪ ಗಂಟಲು ಸಿಕ್ಕಾಕೋಬಿಟ್ಟಿದ್ದ ಗುರುಗಳೇ, ಏನು ಮಾಡುವುದು ಅಂದು ನಂಜುಂಡೇಶ್ವರರ ಕ್ಷೇತ್ರಕ್ಕೆ ಹೋಗಿ, ಶಿವನ ಪರಿಪೂರ್ಣ ಕ್ಷೇತ್ರಕ್ಕೆ ಹೋಗಿ ಬರತಕ್ಕಂಥದ್ದು ಮಾಡಿ. ಅದು ಧರ್ಮಸ್ಥಳ ಇರಬಹುದು, ಶ್ರೀಶೈಲ ಇರಬಹುದು, ಅರುಣಾಚಲೇಶ್ವರ ಇರಬಹುದು, ಸೋಮೇಶ್ವರ ಇರಬಹುದು, ನಿಮಗೆ ಹತ್ತಿರದ ತುಂಬ ಪುರಾತನವಾಗಿರ್ತಕ್ಕಂಥ ಶಿವಾಲಯಗಳಲ್ಲಿ ಹೋಗಿ ಪೂಜೆ ಮಾಡತಕ್ಕಂಥದ್ದು, ಶಿವಭಕ್ತರ ಸೇವೆ ಮಾಡತಕ್ಕಂಥದ್ದು ಮಾಡಿ. ಬಹು ವಿಶೇಷವಾಗಿ ದುರ್ಗಾ ದೇವಸ್ಥಾನಗಳಿಗೆ ಹೋಗಿ ಮೊಸರನ್ನ ದಾನವನ್ನಾಗಿ ಕೊಡುವುದೋ, ಮೊಸರಿನಿಂದ ಮಾಡಿರ್ತಕ್ಕಂಥ ಮೊಸರನ್ನವನ್ನು ದಾನವನ್ನಾಗಿ ಕೊಡತಕ್ಕಂಥದ್ದೋ, ತಾಯಿಯ ಸೇವೆ, ತಂದೆಯ ಸೇವೆ, ಇವೆರಡಷ್ಟೇ ನಿಮ್ಮನ್ನು ಕಾಪಾಡಲಿಕ್ಕೆ ಆಗುವುದು. ಏನು ಯಾವುದೂ ನಿಮ್ಮನ್ನು ಕಾಪಾಡಲಿಕ್ಕೆ ಆಗೋದಿಲ್ಲ, ನೆನಪಲ್ಲಿಟ್ಕೊಳ್ಳಿ. ತಾಯಿ ಸೇವೆ, ತಂದೆ ಸೇವೆ, ಇದನ್ನು ನೆನಪಿನಲ್ಲಿಟ್ಕೊಂಡು ಮುಂದಕ್ಕೆ ಹೆಜ್ಜೆ ಇಡಿ, ಒಳ್ಳೆಯದಾಗ್ತಕ್ಕಂಥದ್ದು. ಇದು ಈ ವರ್ಷದ ಸಂಕ್ರಾಂತಿಯ ಫಲಾಫಲ. ಧನುಸು ರಾಶಿಗೆ ಒಳ್ಳೆಯದಾಗಲಿ.